ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ಓಪನ್ ಆಗ್ತಿರೋಂಥ ಎರಡು ಐ ಪಿ ಒಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್, ಕಂಪನಿಗಳು ಯಾವು, ಏನು ಬಿಸ್ನೆಸ್ ಮಾಡುತ್ತವೆ, ಶಾರ್ಟ್ ಟರ್ಮ್ಗೆ ಹೋಗೋದಾದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ, ಲಾಂಗ್ ಟರ್ಮ್ಗೆ ಹೋಗ್ಬೋದಾ, ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಗೆಳೆಯರೆ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇವುಗಳನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತೊಗೊಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನನ್ನ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊದಲನೇ ಕಂಪನಿಯನ್ನು ನಾವು ನೋಡಿದ್ರೆ ಆರ್ಕೇಡ್ ಡೆವಲಪರ್ಸ್ ಲಿಮಿಟೆಡ್ ಕಂಪನಿ. ಹೆಸರಲ್ಲೇ ಇದೆ, ಡೆವಲಪರ್ಸ್ ಅಂತ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ ಅಂತ ಗೊತ್ತಾಗಿದೆ. ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ಸಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇಲ್ಲೇ ನೋಡ್ಬೋದು, ಆರ್ಕೇಡ್ ಡೆವಲಪರ್ಸ್ ಲಿಮಿಟೆಡ್ ಇಸ್ ಎ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಕಂಪನಿ ಫೋಕಸ್ಡ್ ಇನ್ ಡೆವಲಪಿಂಗ್ ಐ ಅಂಡ್ ಸೊಫಿಸ್ಟಿಕೇಟೆಡ್ ಲೈಫ್ ಸ್ಟೈಲ್ ರೆಸಿಡೆನ್ಷಿಯಲ್ ಡೆವಲಪ್ಮೆಂಟ್ಸ್ ಇನ್ ಮುಂಬೈ, ಮಹಾರಾಷ್ಟ್ರ. ಎಸ್ಪೆಷಲಿ ಮುಂಬೈಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು. ಟೂ ಸೆಗ್ಮೆಂಟ್ಸಲ್ಲಿ ಬಿಸ್ನೆಸ್ ಅನ್ನು ಮಾಡುತ್ತೆ, ಡೆವಲಪ್ಮೆಂಟ್ ಕನ್ಸ್ಟ್ರಕ್ಷನ್ ಆಫ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ ಅಂಡ್ ಲ್ಯಾಂಡ್ ಅಕ್ವೈರ್ಡ್ ಬೈ ಕಂಪನಿ, ರೀಡೆವಲಪ್ಮೆಂಟ್ ಆಫ್ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ಸ್. ಸೊ ಎರಡು ಸೆಗ್ಮೆಂಟಲ್ಲಿ ಕೆಲಸ ಮಾಡುತ್ತೆ. ಸೊ ಈಗ ಕಂಪನಿ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿರುವಂತಹ ಕೆಲವು ಪ್ರಾಜೆಕ್ಟ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿದರೆ ಬೇಕಾದ್ರೆ ನೋಡ್ಬೋದು. ಕಳೆದ 20 ವರ್ಷಗಳಲ್ಲಿ 28 ಪ್ರಾಜೆಕ್ಟ್ಸನ್ನು ಕಂಪನಿ ಕಂಪ್ಲೀಟ್ ಮಾಡಿದೆ, ಅದನ್ನು ಕೂಡ ನೋಡ್ಬೋದು. ಹಾಗೆ ಕಂಪನಿಯ ಫೈನಾನ್ಷಿಯಲ್ಸ್ಗೆ ಬಂದರೆ 3 ವರ್ಷದ ಡೇಟಾ ಇದೆ ನೋಡ್ಬೋದು. 369 ಶುರುವಾಗಿ 575ಕ್ಕೆ ಬಂದಿದೆ ಅಸೆಟ್ಸ್. ಹಾಗೆ ರೆವಿನ್ಯೂ ನೋಡ್ಬೋದು, 237, 224, ಈಗ 635. ಸೊ ಮಧ್ಯೆ 2023ನಲ್ಲಿ ಸ್ವಲ್ಪ ಡೌನ್ ಕೂಡ ಆಗಿತ್ತು ರೆವಿನ್ಯೂ, ಆನಂತರ ಕಮ್ ಬ್ಯಾಕ್ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿ ಮಾಡಿದೆ ಅಂತ ಹೇಳ್ಬೋದು. ಪ್ಯಾಟ್ ವಿಚಾರಕ್ಕೆ ಬಂದರೆ 50, 50, 122 ಪ್ರಾಫಿಟಬಲ್ ಇದೆ ಕಂಪನಿ, ಅದನ್ನು ನೀವಿಲ್ಲಿ ನೋಡ್ಬೋದು. ರಿಸರ್ವ್ಸ್ ಸ್ವಲ್ಪ ಕಡಿಮೆ ಆಗಿದೆ ಲಾಸ್ಟ್ ಇಯರ್ ಹೋಲಿಸಿದ್ರೆ ಈ ವರ್ಷ. ಹಾಗೆ ಬಾರೋಯಿಂಗ್ ಕೂಡ ಇದೆ, 69 ಕೋಟಿ, 149 ಇತ್ತು ಅದನ್ನು ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ಬೋದು. 69 ಕೋಟಿ ಇದೆ ಈಗ. ಹಾಗೆ ಕಂಪನಿ ಯಾವ ಉದ್ದೇಶಕ್ಕೆ ಐ ಪಿ ಒ ತರ್ತಾ ಇದೆ ಅಂತ ನೋಡಿದ್ರೆ, ಫಂಡಿಂಗ್ ಈಸ್ ಪಾರ್ಟ್ ಆಫ್ ದ ಕಾಸ್ಟ್ ಟು ಬಿ ಇನ್ಕರ್ಡ್ ಇನ್ ಡೆವಲಪಿಂಗ್ ಅಂಡ್ ಆನ್ಗೋಯಿಂಗ್ ಪ್ರಾಜೆಕ್ಟ್. ಸೊ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ಗೆ ಫಂಡಿಂಗ್ ಅಂತ ಹೇಳ್ತಾ ಇದೆ. ಹಾಗೆ ಫಂಡಿಂಗ್ ಅಕ್ವಿಸಿಷನ್ ಯೆಟ್ ಟು ಬಿ ಐಡೆಂಟಿಫೈಡ್ ಲ್ಯಾಂಡ್, ಅಂದ್ರೆ ಇನ್ನು ಹೊಸ ಜಾಗವನ್ನು ನೋಡಿ ಐಡೆಂಟಿಫೈ ಮಾಡಿ ಅದಕ್ಕೆ ಫಂಡಿಂಗ್ ಮಾಡೋದಕ್ಕೆ ಅಂತ ಕೂಡ ಹೇಳ್ತಾ ಇದೆ. ಒಟ್ಟಿನಲ್ಲಿ ಬಿಸ್ನೆಸ್ ಅನ್ನ ಬೆಳೆಸೋದಕ್ಕೆ ಕಂಪನಿ ಫಂಡ್ ರೈಸ್ ಅನ್ನ ಮಾಡ್ತಿದೆ ಐ ಪಿ ಒ ಮೂಲಕ ಅಂತ ಹೇಳ್ಬೋದು. ಹಂಗೆ ಐ ಪಿ ಒ ಡೀಟೇಲ್ಸ್ಗೆ ಬಂದ್ರೆ, ಸೆಪ್ಟೆಂಬರ್ 16 ಅಂದ್ರೆ ಇವತ್ತು ಓಪನ್ ಆಗುತ್ತೆ, 19 ಕ್ಲೋಸ್ ಆಗುತ್ತೆ. ಫೇಸ್ ವ್ಯಾಲ್ಯೂ 10 ರುಪೀಸ್ ಪರ್ ಶೇರ್ ಇದೆ, ಪ್ರೈಸ್ ಬ್ಯಾಂಡ್ 121-128 ರೂಪಾಯಿ ಇದೆ, 110 ಶೇರ್ ಲಾಟ್ ಸೈಜ್ ಆಗಿರುತ್ತೆ, 410 ಕೋಟಿ ಟೋಟಲ್ ಇಶ್ಯೂ ಸೈಜ್ ಆಗಿರುತ್ತೆ, ಫ್ರೆಶ್ ಇಶ್ಯೂ 410 ಕೋಟಿ ಇದೆ, ಅಂದ್ರೆ ಪೂರ್ತಿ ಕಂಪನಿಗೆ ಹೋಗ್ತಾ ಇದೆ, ಯಾವುದೇ ರೀತಿಯ ಓ ಎಫ್ ಎಸ್ ಇಲ್ಲ, ಕಂಪನಿಯ ಇಶ್ಯೂ ಆಗಿರುತ್ತೆ ಪೂರ್ತಿ ಪ್ರಮಾಣದಲ್ಲಿ. ನಂತರ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ, BSE NSE ಎರಡರಲ್ಲೂ ಲಿಸ್ಟ್ ಆಗುತ್ತೆ. ರಿಸರ್ವೇಷನ್ ನೋಡೋದಾದ್ರೆ QAB 50% ಇದೆ, ರಿಟೇಲ್ 35% ಇದೆ, HNI 15% ಇದೆ. ನಂತರ ಟೆಂಟೇಟಿವ್ ಶೆಡ್ಯೂಲ್ ಅನ್ನು ನೋಡೋದಾದ್ರೆ, ಇವತ್ತು ಓಪನ್ ಆಗುತ್ತೆ, ಗುರುವಾರ ಕ್ಲೋಸ್ ಆಗುತ್ತೆ, ಅಲಾಟ್ಮೆಂಟ್ ಶುಕ್ರವಾರ ಇರುತ್ತೆ, ರಿಫಂಡ್ಸ್ ಮುಂದಿನ ಸೋಮವಾರದಿಂದ ಶುರುವಾಗುತ್ತೆ. ಹಾಗೆ ಅಲಾಟ್ ಆದವರಿಗೆ ಸೋಮವಾರನೇ ಶೇರುಗಳು ಕ್ರೆಡಿಟ್ ಆಗುತ್ತೆ ಡಿಮ್ಯಾಟ್ ಅಕೌಂಟ್ಗೆ. ನಂತರ ಲಿಸ್ಟಿಂಗ್ ಡೇಟ್ ಬಂದು ಮಂಗಳವಾರ ಇರುತ್ತೆ, September 24. ಲಾಟ್ ಸೈಜ್ ಬಂದು ರಿಟೇಲಲ್ಲಿ ಮಿನಿಮಮ್ 1 ಲಾಟ್ 110 ಶೇರ್ಸ್ 14,080 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಪೋರ್ಷನಲ್ಲಿ 14 ಲಾಟ್ ವರ್ಗೂ ಅಪ್ಲೈ ಮಾಡ್ಬೋದು, 1,540 ಶೇರ್ಸ್ 197,120 ರೂಪಾಯಿ ಬೇಕಾಗುತ್ತೆ. SHNI 15-71 ಲಾಟ್ ವರ್ಗೂ ಅಪ್ಲೈ ಮಾಡ್ಬೋದು, ಮ್ಯಾಕ್ಸಿಮಮ್ 999,680 ಬೇಕಾಗುತ್ತೆ. BHNI 72 ಲಾಟ್ ಅಪ್ಲೈ ಮಾಡ್ಬೋದು, 1,13,760 ರೂಪಾಯಿ ಬೇಕಾಗುತ್ತೆ. ನಂತರ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗು 85% ಇದೆ, ಪೋಸ್ಟ್ ಇಶ್ಯೂ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಆಗುತ್ತೆ. ಇದಿಷ್ಟು ಐ ಪಿ ಒದ ಬಗ್ಗೆ ಡೀಟೇಲ್ಸ್ ಆಯಿತು. ಇದನ್ನು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಬಹುದಾ ಅನ್ನೋ ವಿಚಾರಕ್ಕೆ ಬರೋದಾದ್ರೆ, ಖಂಡಿತ ಇದು ಒಂದು ರಿಯಲ್ ಎಸ್ಟೇಟ್ ಕಂಪನಿ. ಸೊ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸೈಕ್ಲಿಕಲ್ ಟೈಪಲ್ಲಿ ಮೂವ್ ಆಗುತ್ತೆ, ಕೆಲವು ವರ್ಷಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಕೆಲವು ವರ್ಷಗಳು ತುಂಬ ಅಂಡರ್ ಪರ್ಫಾರ್ಮೆನ್ಸನ್ನು ಮಾಡುತ್ತೆ. ಹಾಗಾಗಿ ಆ ಎಲ್ಲ ವಿಚಾರವನ್ನು ಅರ್ಥ ಮಾಡಿಕೊಂಡೆ ನಾವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ, ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಸೆಕ್ಟರ್ಲಿ ಇನ್ವೆಸ್ಟ್ ಮಾಡುವಾಗ. ನಾನಂತೂ ಯಾವ ರಿಯಲ್ ಎಸ್ಟೇಟ್ ಕಂಪನಿಯನ್ನು ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿಲ್ಲ, ಬಿಕಾಸ್ ಆಫ್ ರಿಸ್ಕಿ ಸೆಕ್ಟರ್ ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ರಿಯಲ್ ಎಸ್ಟೇಟಲ್ಲಿ ನೋಡಲಿಕ್ಕೆ ಸಿಕ್ಕಿದೆ, ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡ್ಬೋದು. ಬಟ್ ಐ ಪಿ ಒದಲ್ಲೇ ಲಾಂಗ್ ಟರ್ಮ್ಗೆ ಅಂತ ಪ್ರಿಫರ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ, ಯಾಕಂದ್ರೆ ನಾವು ಲಾಸ್ಟ್ 3 ಇಯರ್ಸ್ ಡೇಟಾ ನೋಡಿದ್ವಿ, ಫ್ಲಕ್ಚುಯೇಷನ್ಸ್ ಇದೆ ಅಲ್ಲೇ, ವೇರಿಯೇಷನ್ಸ್ ಇದೆ, ಅಪ್ ಅಂಡ್ ಡೌನ್. ಹಾಗಾಗಿ ಒಂದು 3-4 ಕ್ವಾರ್ಟರ್ ಕಂಪನಿಯ ಬಿಸ್ನೆಸ್ ಅನ್ನು ಅಬ್ಸರ್ವ್ ಮಾಡಿ ಡಿಸಿಷನ್ ತಗೊಳ್ಳೋದು ಒಳ್ಳೆ ಡಿಸಿಷನ್ ಆಗ್ಬೋದು. ಹಾಗೆ ಶಾರ್ಟ್ ಟರ್ಮ್ಗೆ ಹೋಗೋದಾದ್ರೆ ಲಿಸ್ಟಿಂಗ್ ಏನು ನಮಗೆ ಇಂಪಾರ್ಟೆಂಟು. ಸೊ ಲಿಸ್ಟಿಂಗ್ ಏನು ಎಷ್ಟು ಇರ್ಬೋದು ಅನ್ನೋದ್ರ ಬಗ್ಗೆ ಒಂದು ಇಂಟ್ ಕೊಡೋದು ಗ್ರೇ ಮಾರ್ಕೆಟ್ ಪ್ರೀಮಿಯಂ. ಸೊ ಎಷ್ಟಿದೆ ಅಂತ ನೋಡೋದಾದ್ರೆ, ಆಸ್ ಆಫ್ ನಾವು ನೋಡ್ಬೋದು 80 ರುಪೀಸ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಟ್ರೇಡ್ ಆಗ್ತಿದೆ, 128 ರುಪೀಸ್ ಅಪ್ಪರ್ ಬ್ಯಾಂಡ್ ಇಶ್ಯೂ ಪ್ರೈಸ್ ಇದೆ, ಅಂದರೆ 208ಕ್ಕೆ ಲಿಸ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಿದೆ. 62.5%, ಸೊ 62% ಲಾಭವನ್ನು ಕೊಡುವಂಥ ಲಕ್ಷಣವನ್ನು ಆ್ಯಸ್ ಆಫ್ ನಾವು ತೋರಿಸ್ತಾ ಇದೆ. ಇದು ಚೇಂಜ್ ಆಗುತ್ತೆ, ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು, ಇದ್ದಷ್ಟೇ ಇರೋದಿಲ್ಲ, ಪ್ರತಿದಿನ ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ ಕರೆಂಟ್ ಟ್ರೆಂಡ್ ಅಂತೂ ತುಂಬ ಚೆನ್ನಾಗಿದೆ, 62% ಅಂದರೆ ಒಳ್ಳೆ ಪ್ರೀಮಿಯಂ ಅಂತಲೇ ಹೇಳ್ಬೋದು. ಒಂದು ವಾರ ಟೈಮ್ ಇರುತ್ತೆ, ಅದರ ಮಧ್ಯೆ ಎಷ್ಟು ಬೇಕಾದರೂ ಚೇಂಜ್ ಆಗ್ಬೋದು.
ಹಾಗೆ ನಮ್ಮ 25% ಟಾರ್ಗೆಟ್ ಬ್ಯಾಂಡ್ ಏನಿದೆ ಅದಕ್ಕಿಂತ ಜಾಸ್ತಿ ಇದೆ. ಸೊ ಖಂಡಿತ ನಮ್ಮ ಕ್ರೈಟೀರಿಯಾ ಪ್ರಕಾರ ಅಪ್ಲೈ ಮಾಡಬಹುದು, ಬಟ್ ಫೈನಲ್ ಡಿಸಿಷನ್ ಅಂತೂ ನೀವೇ ಮಾಡಿ, ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ. ಮಾರ್ಕೆಟ್ ಡೆವಲಪರ್ಸ್ ನ ಐಪಿಒ GMP ಅಂತೂ ಚೆನ್ನಾಗಿದೆ, ನೋಡೋಣ ಯಾವ ರೀತಿ ಇರುತ್ತೆ ಮುಂದಿನ ದಿನಗಳಲ್ಲಿ ಅಂತ. ನಂತರ ಎರಡನೇ ಐಪಿಒಗೆ ಬರೋದಾದ್ರೆ ಅದು ನಾರ್ಥನ್ ಆರ್ಕ್ ಕ್ಯಾಪಿಟಲ್ ಲಿಮಿಟೆಡ್. ಈ ಕಂಪನಿ ಐಪಿಒ ಕೂಡ ಇವತ್ತು ಓಪನ್ ಆಗ್ತಾ ಇದೆ. ಇದರ ಡೀಟೇಲ್ಸ್ ಅನ್ನ ನಾವು ನೋಡೋದಾದ್ರೆ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ, ಕಂಪನಿ 2009 ಶುರುವಾಗಿರುವಂತಹ ಕಂಪನಿ. ಆಫರ್ಸ್ ರೀಟೇಲ್ ಲೋನ್ಸ್ ಟು ಅಂಡರ್ ಸರ್ವ್ಡ್ ಹೌಸ್ ಹೋಲ್ಡ್ಸ್ ಅಂಡ್ ಬಿಸ್ನೆಸಸ್ ಇನ್ ಇಂಡಿಯಾ. ಅಂದ್ರೆ ರೀಟೇಲ್ ಲೋನ್ಸ್ NBFC ಟೈಪ್ ಬಿಸ್ನೆಸ್ ಅಂತ ಹೇಳ್ಬೋದು ಈ ಕಂಪನಿ ಅದು. ನಾರ್ಥನ್ ಆರ್ ಕ್ಯಾಪಿಟಲ್ ಬಿಸ್ನೆಸ್ ಮಾಡೆಲ್ ಇಸ್ ಡೈವರ್ಸಿಫೈಡ್ ಅಕ್ರಾಸ್ ಡಿಫರೆಂಟ್ ಆಫರಿಂಗ್ಸ್, ಸೆಕ್ಟರ್ಸ್, ಪ್ರಾಡಕ್ಟ್ಸ್, ಜಿಯೋಗ್ರಫೀಸ್ ಅಂಡ್ ಬಾರೋಯರ್ ಕ್ಯಾಟಗರೀಸ್. ಆಸ್ ಆಫ್ 31st March ನೋಡಬಹುದು, 1.73 trillion ವರ್ತ್ ಆಫ್ ಫೈನಾನ್ಸಿಂಗ್ ಅನ್ನ ಕಂಪನಿ ಮಾಡಿದೆ. 101.82 million ಪೀಪಲ್ ಒಳ್ಳೆ ಪ್ರಮಾಣದಲ್ಲಿ ಕಂಪನಿ ಲೋನ್ಸ್ ಅನ್ನ ಪ್ರೊವೈಡ್ ಮಾಡಿದೆ ಅಂತ ಹೇಳ್ಬೋದು. ನೋಡಬಹುದು ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಗಳಿಗೆ ಫೈನಾನ್ಸಿಂಗ್ ಅನ್ನ ಮಾಡುತ್ತೆ. ಮೈಕ್ರೋ ಫೈನಾನ್ಸ್ ಇದೆ, ಕನ್ಸ್ಯೂಮರ್ ಫೈನಾನ್ಸ್ ಇದೆ, ವೆಹಿಕಲ್ ಫೈನಾನ್ಸ್ ಇದೆ, ಅಫೋರ್ಡಬಲ್ ಹೌಸಿಂಗ್ ಫೈನಾನ್ಸ್ ಇದೆ, ಅಗ್ರಿಕಲ್ಚರ್ ಫೈನಾನ್ಸ್ ಕೂಡ ಮಾಡುತ್ತೆ ಕಂಪನಿ. ಲಾಸ್ಟ್ 14 years ಇಂದ MSME ಫೈನಾನ್ಸಿಂಗ್ ಅನ್ನ ಕಂಪನಿ ಮಾಡ್ತಾ ಇದೆ. MFI ಫೈನಾನ್ಸ್ ಫಾರ್ 15 years ಇಂದ ಇದೆ. ಕನ್ಸ್ಯೂಮರ್ ಫೈನಾನ್ಸ್ ಅನ್ನ ಲಾಸ್ಟ್ 9 years ಇಂದ ಮಾಡ್ತಾ ಇದೆ. ಅಂದ್ರೆ ವೆಲ್ ಎಕ್ಸ್ಪೀರಿಯನ್ಸ್ಡ್ ಕಂಪನಿ ಅಂತಾನೆ ಹೇಳ್ಬೋದು ಇದು ಕೂಡ. ನಲ್ಲಿ NBFC ಟೈಪ್ ಕಂಪನಿ ಇದು, ಲೋನ್ಸ್ ಅನ್ನ ಕೊಡೋದು ಕಂಪನಿಯ ಕೆಲಸ ಆಗಿರುತ್ತೆ. 2695 ಪರ್ಮನೆಂಟ್ ಎಂಪ್ಲಾಯೀಸ್ ಕೂಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ಕಂಪನಿಯ ಫೈನಾನ್ಷಿಯಲ್ಸ್ ಅನ್ನು ನೋಡಿದರೆ ಲಾಸ್ಟ್ 3 years ಡೇಟಾ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ರೆವಿನ್ಯೂ ಗ್ರೋತ್ ಅನ್ನ 916 crore, 1311, 1906. ಒಳ್ಳೆ ಪ್ರಮಾಣದಲ್ಲಿ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳ್ಬೋದು. ಪ್ಯಾಟರ್ನ್ ನೋಡಿದರೆ 181, 242, 317. ಇಲ್ಲೂ ಕೂಡ ಒಳ್ಳೆ ಗ್ರೋತ್ ಇದೆ. ಒಳ್ಳೆ ಪ್ರಮಾಣದ ಬಿಸ್ನೆಸ್ ಅನ್ನ ಕಂಪನಿ ಮಾಡ್ತಾ ಇದೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಕೂಡ ಇಂಪ್ರೂವಿಂಗ್ ಮಾಡೆಲ್ ಇದೆ. ಬಾರೋಯಿಂಗ್ಸ್ ಇದ್ದೇ ಇರುತ್ತೆ, ಯಾಕಂದ್ರೆ ಕಂಪನಿ ಬಿಸ್ನೆಸ್ ಮಾಡೋದೆ ಫೈನಾನ್ಸಿಂಗ್ ಅನ್ನ. ಹಾಗಾಗಿ ಯೂಶುವಲಿ ಬಾರೋಯಿಂಗ್ಸ್ ಇದ್ದೇ ಇರುತ್ತೆ. 9000 crore ಬಾರೋಯಿಂಗ್ ಕೂಡ ಇದೆ. ಹಾಗೆ ಕಂಪನಿ ಯಾಕೆ ಐಪಿಒ ತರ್ತಿದೆ ಅಂತ ನೋಡಿದ್ರೆ, ದ ಕಂಪನಿ ಪ್ರಪೋಸಸ್ ಟು ಯುಟಿಲೈಸ್ ದ ನೆಟ್ ಪ್ರೋಸೆಸ್ ಟು ಮೀಟ್ ಫ್ಯೂಚರ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಟುವರ್ಡ್ ಆನ್ವರ್ಡ್ ಲೆಂಡಿಂಗ್. ಅಂದ್ರೆ ಫ್ಯೂಚರ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅನ್ನ ಮೀಟ್ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದೆ ಕಂಪನಿ ಐಪಿಒ ತರ್ತಾ ಇರೋದು. ನಂತರ ಐಪಿಒ ಡೀಟೇಲ್ಸ್ ಗೆ ಬಂದ್ರೆ, 16 September ಅಂದ್ರೆ ಇವತ್ತು ಓಪನ್ ಆಗುತ್ತೆ, 19 September ಕ್ಲೋಸ್ ಆಗುತ್ತೆ. ಫೇಸ್ ವ್ಯಾಲ್ಯೂ 10 rupees ಪರ್ ಶೇರ್ ಇದೆ. ಪ್ರೈಸ್ ಬ್ಯಾಂಡ್ 249-263 rupees ಇದೆ. ಲಾಟ್ ಸೈಸ್ 57 shares ಆಗಿರುತ್ತೆ. ಟೋಟಲ್ ಇಶ್ಯೂ ಸೈಜ್ ಬಂದು 777 crore ಆಗಿರುತ್ತೆ. ಫ್ರೆಶ್ ಇಶ್ಯೂ 500 crore, OFS 277 crore ಆಗಿರುತ್ತೆ. ಹಾಗೆ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇದೆ ನೋಡಬಹುದು, 24 rupees ಪರ್ ಶೇರ್ ಎಂಪ್ಲಾಯಿ ಡಿಸ್ಕೌಂಟ್ ಇದೆ. ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ, NSE BSE ಎರಡರಲ್ಲೂ ಲಿಸ್ಟ್ ಆಗುತ್ತೆ. ನಂತರ ರಿಸರ್ವೇಷನ್ ಬಂದ್ರೆ 50% QIB ಇದೆ, ರಿಟೇಲ್ 35% ಇದೆ, HNI 15% ಇದೆ. ನಂತರ ಟೆಂಟೇಟಿವ್ ಶೆಡ್ಯೂಲ್ ಅನ್ನ ನೋಡಿದ್ರೆ, ಇವತ್ತು ಓಪನ್ ಆಗುತ್ತೆ, ಗುರುವಾರ ಕ್ಲೋಸ್ ಆಗುತ್ತೆ, ಅಲಾಟ್ಮೆಂಟ್ ಶುಕ್ರವಾರ ಇರುತ್ತೆ, ರೀಫಂಡ್ಸ್ ನೆಕ್ಸ್ಟ್ ಮಂಡೇಯಿಂದ ಶುರುವಾಗುತ್ತೆ 23rd ಅಲಾಟ್ ಆದವರಿಗೆ. 23rd ಡಿಮ್ಯಾಟ್ ಅಕೌಂಟ್ಗೆ ಶೇರುಗಳು ಕ್ರೆಡಿಟ್ ಆಗುತ್ತೆ. ಲಿಸ್ಟಿಂಗ್ ಡೇಟ್ ಬಂದು ಮಂಗಳವಾರ 24 September ಇರುತ್ತೆ. ನಂತರ ಲಾಟ್ ಸೈಜ್ ನೋಡಬಹುದು, ರಿಟೇಲ್ ಅಲ್ಲಿ ಮಿನಿಮಮ್ 1 lot 57 shares, 14,991 rupees ಬೇಕಾಗುತ್ತೆ. ಮ್ಯಾಕ್ಸಿಮಮ್ 13 lot ವರೆಗೂ ಅಪ್ಲೈ ಮಾಡಬಹುದು, 741 shares, 1,94,883 ಬೇಕಾಗುತ್ತೆ. SHNI ಅಲ್ಲಿ 14-66 lot ವರೆಗೂ ಅಪ್ಲೈ ಮಾಡಬಹುದು, 989,406 rupees ಬೇಕಾಗುತ್ತೆ. BHNI ಅಲ್ಲಿ 67 lot, 3,890 shares, 1,04,397 rupees ಬೇಕಾಗುತ್ತೆ. ಸೊ ಇದಿಷ್ಟು ಐಪಿಒದ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಆಯ್ತು. ಸೊ ಆಸ್ ಯೂಶುವಲ್ ಲಾಂಗ್ ಟರ್ಮ್ಗೆ ಅಂತ ನೋಡಿದ್ರೆ, ಖಂಡಿತ ಕಂಪನಿಯ ಲಾಸ್ಟ್ 3 years ಬಿಸ್ನೆಸ್ ಅನ್ನು ನೋಡಿದ್ರೆ ಡೀಸೆಂಟ್ ಇದೆ, ಬಟ್ ಲಿಸ್ಟ್ ಆದ್ಮೇಲೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅದನ್ನು ಕೂಡ ನೋಡಬೇಕಾಗುತ್ತೆ. ನೆಕ್ಸ್ಟ್ 3-4 quarters ಅಬ್ಸರ್ವ್ ಮಾಡಿ ಡಿಸೈಡ್ ಮಾಡೋದು ಬೆಟರ್ ಡಿಸಿಷನ್ ಆಗ್ಬೋದು ನನ್ನ ಪ್ರಕಾರ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡ್ಬೋದು, ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು. ಹಾಗೆ ಶಾರ್ಟ್ ಟರ್ಮ್ಗೆ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟಿದೆ ಅಂತ ನಾವು ನೋಡಿದ್ರೆ 158 rupees ಟ್ರೇಡ್ ಆಗ್ತಿದೆ ಗ್ರೇ ಮಾರ್ಕೆಟ್ ಅಲ್ಲಿ. ಅಂದ್ರೆ ಇಶ್ಯೂ ಪ್ರೈಸ್ ಬಂದು ಅಪ್ಪರ್ ಬ್ಯಾಂಡ್ 263 rupees ಇದೆ, ಪ್ಲಸ್ 158 ಅಂದ್ರೆ 421 ಲಿಸ್ಟ್ ಆಗೋ ಲಕ್ಷಣ ಆಸ್ ಆಫ್ ನೌ ಕಾಣ್ತಾ ಇದೆ. ಅಂದ್ರೆ 60% ಲಾಭ ಈ ಕಂಪನಿ ಕೂಡ ಕೊಡುವಂತ ಚಾನ್ಸಸ್ ಇದೆ ಲಿಸ್ಟಿಂಗ್ ಅಲ್ಲಿ. ಅಗೇನ್ ಇದು ಚೇಂಜ್ ಆಗ್ತಾ ಇರುತ್ತೆ ನಿಮ್ಗೆ ಗೊತ್ತಿದೆ, ಬಟ್ ನಮ್ಮ ಟಾರ್ಗೆಟ್ ಬ್ಯಾಂಡ್ ಗಿಂತ ಜಾಸ್ತಿನೇ ಇದೆ, 25% ಅಬೋವ್ ಇದೆ. ಆರಾಮಾಗಿ ಅಪ್ಲೈ ಮಾಡಬಹುದು ಆ ರೀತಿ ಇದೆ, ಬಟ್ ನಾನು ರೆಕಮೆಂಡ್ ಮಾಡೋದಿಲ್ಲ, ಫೈನಲ್ ಡಿಸಿಷನ್ ನೀವೇ ಮಾಡಿ. ಪ್ರೀಮಿಯಂ ಅಂತೂ ಚೆನ್ನಾಗಿದೆ, ನಾರ್ಥನ್ ಆರ್ಕ್ ನ ಪ್ರೀಮಿಯಂ ಕೂಡ ಚೆನ್ನಾಗಿದೆ. ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು, ಹಾಗೆ ಡಿಸೈಡ್ ಮಾಡಬಹುದು ಅಪ್ಲೈ ಮಾಡಬಹುದಾ ಇಲ್ವಾ ಅಂತ. ಸರಿ ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.